ಮಾಧ್ಯಮ ಮಿತ್ರರೇ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದ ಪೀಠಾಧಿಪತಿಗಳಾದ ಶ್ರೀ 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 ಪ್ರಣವಂದ ಮಹಾಸ್ವಾಮಿಗಳು ಇಂದು ಮುಖ್ಯಮಂತ್ರಿಯವರನ್ನ ಭೇಟಿ ಮಾಡಿ ತಮ್ಮ ಮನವಿ ಪತ್ರ ಸಲ್ಲಿಸಿ ಬಂದರೆ ಅದರ ಬಗ್ಗೆ ತಮಗೆ ಸಂಪೂರ್ಣ ಮಾಹಿತಿ ಕೊಡ್ತಾರೆ ಕರ್ನಾಟಕ ರಾಜ್ಯದಲ್ಲಿ ಈಡಿಗ ಬಿಲ್ಲವ ನಾಮದಾರಿ ಸೇರಿದಂತೆ ಸುಮಾರು 70 ಲಕ್ಷ ಜನಾಂಗ ಇದೆ ನಾವು ಈಗ ಆಡಳಿತ ಪಕ್ಷದಲ್ಲಿ 7 ಜನ ಶಾಸಕರು ಹಾಗೂ ಇಬ್ಬರು ಮಂತ್ರಿಗಳು ಇದ್ದಾರೆ ಈಗಾಗಲೇ ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮವನ್ನ ರಾಜ್ಯ ಸರ್ಕಾರ ಮನ್ನೆ ದಿನವನ್ನೇ ಘೋಷಣೆ ಮಾಡಿರತಕ್ಕಂತದ್ದು ಈ ಒಂದು ಪ್ರಯತ್ನಕ್ಕೆ ಶತ ಪ್ರಯತ್ನ ಮಾಡಿರತಕ್ಕಂತದ್ದು ನಮ್ಮ ಸಮುದಾಯದ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಏಕೈಕ ಮಂತ್ರಿ ಅಂತಕ್ಕಂತದ್ದು ಉಳಿದವರು ಯಾವುದು ರೀತಿ ಕಾರ್ಯರೂಪದಲ್ಲಿ ಬರತಕ್ಕಂತ ಪ್ರಯತ್ನವನ್ನ ಮಾಡಲಿಲ್ಲ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಕೋಟಾ ಶ್ರೀನಿವಾಸ ಪೂಜಾರಿ ಅವರಿಗೂ ಬ್ರಹ್ಮಶ್ರೀ ನಾರಾಯಣ ಗುರು ಶಕ್ತಿಪೀಠದಿಂದ ಅಭಿನಂದನವನ್ನ ಸಲ್ಲಿಸಿದೆವೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಹಿಂದೆ ಇಡೀ ಕರ್ನಾಟಕ ರಾಜ್ಯದ ಇಡಿಗ ಬಿಲ್ಲವ ನಾಮಧಾರಿ ಸಮಾಜ ಇದೆ ಅಂತಕಂತದ್ದು ತಮ್ಮ ಮಾಧ್ಯಮದ ಮುಂದೆ ಹೇಳತಕ್ಕಂತದ್ದು ಇವತ್ತು ನಮ್ಮ ಉಳಿದ ಬೇಡಿಕೆಗಳು ಕೂಡ ಇದೆ ಒಂದು ನಮ್ಮ ಕುಲಕಸಬು ಸೇಂದಿ ಇಳಿಸಿ ಮಾರಾಟ ಮಾಡುವುದಕ್ಕೆ ನಮಗೆ ರಾಜ್ಯಾದ್ಯಂತರವನ್ನ ಅನುಮತಿ ಕೊಡಬೇಕು ಅದೇ ರೀತಿಯಲ್ಲಿ ಇಡಿಗ ಸಮುದಾಯವನ್ನ ಎಸ್ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಎಸ್ಟಿ ಮೀಸಲಾತಿಯಲ್ಲಿ ಯಾಕೆಂದ್ರೆ ನಾವು ಕಾರ್ಡಿನ ಜೊತೆ ಬದುಕಿ ಬಂದವರು ನಮಗೆ ಎಸ್ಟಿ ಮೀಸಲಾತಿಯಲ್ಲಿ ಸೇರಿಸಿ ಸಮುದಾಯಕ್ಕೆ ನ್ಯಾಯವನ್ನ ಕೊಡಿಸಬೇಕು ಅದೇ ರೀತಿಯಲ್ಲಿ ಕರ್ನಾಟಕದ ವಿಧಾನಸಭೆ ಎದುರುಗಡೆ ಬ್ರಹ್ಮಶ್ರೀ ನಾರಾಯಣ ಗುರುಗಳ 60 ಅಡಿ ಎತ್ತರದಲ್ಲಿರುವ ಪುತ್ತಳಿಯನ್ನ ಸ್ಥಾಪಿಸಬೇಕು ಹಾಗೂ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನದ ಮೇಲೆ ಆಗಿರತಕ್ಕಂತ ಸಮಸ್ಯೆಗಳನ್ನು ಬಗೆಹರಿಸಬೇಕು ಹೀಗೆ ಹತ್ತಲವಾರು ಬೇಡಿಕೆಗಳು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಮುಂದೆ ಇಟ್ಕೊಂಡು ಇಟ್ಟಿದ್ದೇವೆ ಮುಖ್ಯಮಂತ್ರಿಗಳು ಕೂಡ ಏನು ಹೇಳಿದ್ದಾರೆ ಇನ್ನೊಂದು ವಾರದೊಳಗಡೆ ಸ್ವಾಮೀಜಿ ನಿಮ್ಮ ನಿಗಮಂದ್ರ ಘೋಷಣೆ ಮಾಡಿದಿವೆ ಉಳಿದ ನಿಮ್ಮ ಎಸ್ಟಿ ಮೀಸಲಾತಿಗೋಸ್ಕರ ಈಗಾಗಲೇ ನಾನು ಎಸ್ಟಿ ಡಿಪಾರ್ಟ್ಮೆಂಟ್ ಗೆ ಲೆಟರ್ ಹಾಕಿದಿನಿ ಇನ್ನೊಂದು 2 ದಿನಗಳೊಳಗೆ ಅದು ಆದೇಶವನ್ನ ಮಾಡುತ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಕುಲಶಾಸ್ತ್ರ ಅಧ್ಯಯನಕ್ಕೆ ಹಾಗಾಗಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಮೇಲೆ ನಮಗೆ ಅಪಾರವಾಗಿರತಕ್ಕಂತ ನಂಬಿಕೆ ಇದೆ ಸಚಿವ ಕೋಟಾ ಶ್ರೀನಿವಾಸ ಪೂಜಾರಿ ಅವರ ಮೇಲೆ ಕೂಡ ಈ ಸಮುದಾಯ ನಂಬಿಕೆ ಇಟ್ಟಿದೆವೆ ಆದರೆ ನಮ್ಮ 7 ಜನ ಸಚಿವ 7 ಜನ ಶಾಸಕರು ಅದರಲ್ಲಿ ಇರತಕ್ಕಂತ ಒಟ್ಟು ಇಬ್ಬರು ಮಂತ್ರಿಗಳು ಅದರಲ್ಲಿ ಕೆಲವೊಬ್ಬರು ಕೂಡ ಸಮುದಾಯಕ್ಕೆ ದ್ರೋಹ ಮಾಡುವ ಕೆಲಸವನ್ನ ಮಾಡತಕ್ಕಂತ ಕೆಲವೊಬ್ಬರು ಶಾಸಕರುಗಳು ಕೂಡ ಇದ್ದಾರೆ ಅವರಿಗೆ ನಾನು ಹೇಳತಕ್ಕಂತದ್ದು ನೀವು ಸಮುದಾಯದ ಸಮಸ್ಯೆಗಳನ್ನು ದುನಿಯಾಗಿ ನಿಂದ ವಿಧಾನಸಭೆಯಲ್ಲಿ ಹೇಳಲಿಲ್ಲ ಅಂದ್ರೆ ನಿಮ್ಮ ರಾಜಕೀಯ ಭವಿಷ್ಯವೂ ಕೂಡ ಈ ಸಮುದಾಯ ನಿರ್ಣಯಿಸ್ತೀವಿ ಅಂತಕ್ಕಂತ ಮಾತು ಕೂಡ ಉಳಿದ ಶಾಸಕ